ಹತ್ತು ಸಾವಿರಕ್ಕೂ ಹೆಚ್ಚು ಹೋರಾಟಗಳನ್ನ ಚಳವಳಿಗಳನ್ನ ಮಾಡಿದಿರಾ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅವರು ನಿಮ್ಮನ್ನ ಏನಾದರೂ ಸಂಪರ್ಕ ಮಾಡಿದಾರೆ ವಟಾಲ್ ನಾಗರಾಜ್ ಭಾಷಣ ಅಂದ್ರೆ ಹತ್ತು ಸಾವಿರ ಜನ ನನ್ನ ಭಾಷಣ ಕೇಳೋದಕ್ಕೆ ಸಿದ್ದರಾಮಯ್ಯ ಬರ್ತೆ ಓಡೋಡಿ ಬರೀ ಮಾತಿನಿಂದ ಪ್ರಯೋಜನ ಆಗಲ್ಲ ಇವರಿಗೆ ಒಡಿಲೇಬೇಕು ಬಹಳ ಕೆಟ್ಟದಾಗಿ ಮಾತಾಡಿ ನನಗೆ ಬೂಡಿಸ್ನೇ ಇಟ್ಟುಕೊಂಡರು ರಾಜಕುಮಾರ್ ಚಿತ್ರಕ್ಕೆ ಥಿಯೇಟರ್ ಇಲ್ಲ ಇದರ ಮಧ್ಯ ನೀವು ಸಿನಿಮಾ ನಿರ್ಮಾಣ ಮಾಡ್ತೀರಾ ನಿಮಗೆ ಬೇಕಾಗಿತ್ತು ಅದು ಮಳೆ ಕಿಟಕಿ ಲಟ್ಟ ಲಟ್ ನೋಡ್ಕತಾ ಪಕ್ಕದಲ್ಲಿ ಗೋಡೆ ಇತ್ತು ಗೋಡೆ ಯಾರು ಹೊಟ್ಟೋಯ್ತಿದ್ದೆ ಮೀನು ಹಿಡಿದ್ರೆ ಸಮುದ್ರದಲ್ಲಿ ಹಿಡಿಬೇಕು ಏ ಉಚ್ಚಲ್ಲಿ ಮೀನು ಹಿಡಿಯಕ್ಕೆ ಹೋಗಿದಾರಲ್ಲ ಅಂತಾರೆ ಮೂಡಾದಲ್ಲಿ ಲೂಟ್ ಎದ್ದೋಗಿದೆ ಅವರು ಸಿದ್ದರಾಮಯ್ಯನ್ನು ಓಡಿಸ್ಬೇಕು ಅದಕ್ಕೆ ಏನಾದ್ರೂ ಒಂದು ಬೇಕು ಕಳ್ಳನಿಗೊಂದು ಪಿಳ್ಳೇನವ ಅಂತ ಹೇಳ್ತಾರೆ ಏನೋ ಒಂದು ಬೇಕು ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಲೂಟಿಕೋರ್ ಇಲ್ವಾ ಮಾಜಿ ಮಂತ್ರಿಗಳಿಲ್ವಾ ಯಾರು ನಮ್ಮಲ್ಲಿ ಅವ್ರ ಆಸ್ತಿನೇ ನೋಡ್ಕೊಂಡ್ರೆ ಇದ್ರ ಹತ್ರ ಅಷ್ಟಾಗತ್ತಲ್ಲ ನಿಮ್ ಟೋಪಿ ಮತ್ತೆ ಕರ್ನಾಟಕ ಉಟ್ಕೊಂಡಿದ್ದ ಸ್ಟೋರಿ ಏನು ವಿಧಾನಸಭೆಯಲ್ಲಿ ಮತ್ತೊಬ್ಬ ವಾಟಾಳ್ ನಾಗರಾಜ್ ಯಾರಿದ್ದಾರೆ ಮನೆ ಒಳಗೂ ಏನಾದ್ರೂ ಹೋರಾಟ ಮಾಡಿದಾರಾ ಹಾಯ್ ಹಲೋ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಅನ್ನ ಹೊಚ್ಚ ಹೊಸ ಕಾರ್ಯಕ್ರಮ ಸಖತ್ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಇವತ್ತು ಕನ್ನಡ ರಾಜ್ಯೋತ್ಸವದ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಗೆಸ್ಟ್ ಪ್ರೊಟೆಸ್ಟ್ಗಳಿಗೆ ಹೆಸರುವಾಸಿ. ಇವರು ಅಂದ್ರೆ ಹೋರಾಟ ಹೋರಾಟ ಅಂತಂದ್ರೆ ಇವರು ಕರ್ನಾಟಕ ಸುಪುತ್ರ ಅಂತಲೇ ಕರಿಬೋದು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ, ನಾನು ಹೇಳೋಕ್ಕಿಂತ ಮುಂಚೆ ಗೆಸ್ ಮಾಡಿಬಿಡ್ತೀರಾ, ಶ್ರೀಯುತ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮಾಜಿ ಶಾಸಕರು, ಕನ್ನಡ ಪರ ಹೋರಾಟಗಾರರು. ಸರ್, ಮೊದಲನೇದಾಗಿ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್, ಮೊದಲನೇದಾಗಿ ನಮ್ಮ ಸಖತ್ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಸರ್, ಸಂತೋಷ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬೆಂಗಳೂರು ಅವ್ರು ಯಾಕೋ ಸಿಕ್ಕಾಪಟ್ಟೆ ಈಗ ಮನೆ ನೀಚನೆ ಬರ್ತಾರೆ ನೋಡಿ ಸರ್, ಹೊರಗಡೆ ಎಲ್ಲ ಹೆಂಗ್ ಮಳೆ ಬರ್ತಾ ಇದೆ. ಈ ಮಳೆಗೆ ಏನಾದ್ರು ಪ್ರೊಟೆಸ್ಟ್ ಮಾಡಂಗಿದ್ರೆ ವಾಟಾಳ್ ಅವರು ಏನ್ ಮಾಡ್ತೀವಿ? ಇಲ್ಲ, ಅದೆಲ್ಲ ಯೋಚನೆ ಮಾಡ್ತಾ ಇದೀವಿ, ಮಾಡೋಣ ಏನ್ ಮಾಡೋಣ ಅಂತ. ಆದ್ರೆ ಮಳೆ ಬರ್ತಲೇ ಇದೆಯಲ್ಲ ಸರ್. ಇದುವರೆಗೂ ನೀವು 10,000ಕ್ಕೂ ಹೆಚ್ಚು ಹೋರಾಟಗಳನ್ನ ಚಳವಳಿಗಳನ್ನ ಮಾಡಿದಿರಾ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅವ್ರು ನಿಮ್ನ ಏನಾದ್ರೂ ಸಂಪರ್ಕ ಮಾಡಿದಾರೆ? ಗಿನ್ನಿಸ್ ನವರು ಮಾಡಿಲ್ಲ, ಯಾರು ಮಾಡಿಲ್ಲ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಅವ್ರು ಬರಬೇಕು ಮಾಡಬೇಕು ಅಂತ ಹೇಳಿ ನಾನು ಹೇಳೋದಾಗಲಿ ಮಾಡೋದಾಗಲಿ ಅವೆಲ್ಲ ಇಲ್ಲವೇ ಇಲ್ಲ ಸರ್. ಇಡೀ ಕರ್ನಾಟಕಕ್ಕಾಗಿರ್ಬೋದು, ಎಲ್ಲ ಕನ್ನಡಿಗರಾಗಿರ್ಬೋದು, ವಾಟಾಳ್ ನಾಗರಾಜ್ ಅವರು ಪರಿಚಯ ಆಗಿದ್ದು ಯಾವ ಒಂದು ಹೋರಾಟದಲ್ಲಿ, ಯಾವ ಒಂದು ಘಟನೆಯಲ್ಲಿ? 62 ಸೆಪ್ಟೆಂಬರ್ 7 ಇಡೀ ಬೆಂಗಳೂರು ನಗರ, ಕರ್ನಾಟಕ ರಾಜಧಾನಿ, ಎಲ್ಲೂ ಕನ್ನಡ ಇಲ್ಲ, ಕನ್ನಡ ಚಿತ್ರಗಳಿಲ್ಲ, ಕೇಳೋರಿಲ್ಲ, ಬರೀ ತಮಿಳ್ ನಟರದು ತಮಿಳ್ ಚಿತ್ರಗಳು ಮಲೆ ಇದೇ ಅಧಿಕವಾಗಿತ್ತು. ನಾವು ಆಮೇಲೆ ಹಿಂದಿ ಚಿತ್ರಗಳು ಬಹಳ, ಬೆಂಗಳೂರು ಹಿಂದಿಮಯ. ನಾವು ಏನು ಹಿಂಗೆ ಆಗ್ತಾ ಇದ್ದಲ್ಲ ಬೆಂಗಳೂರು, ಬರೀ ಮಾತಿನಿಂದ ಪ್ರಯೋಜನ ಆಗಲ್ಲ, ಇವರಿಗೆ ಒಡಿಲೇಬೇಕು ಅಂದರೆ ವ್ಯಕ್ತಿಗೆ ಒಡಿಬೇಕು ಅಂತಲಲ್ಲ, ಮತ್ತೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯವಸ್ಥಾಪಕ ಯಾರೋ ಒಬ್ಬ ಮಾಲೀಕನಿಗೆ ಒಡಿಬೇಕು ಅಂತಲಲ್ಲ, ಆ ಚಿತ್ರಮಂದಿರಕ್ಕೆ ಹೋಗಬೇಕು, ಗಲಾಟೆ ಮಾಡಬೇಕು, ಪರದೆ ಎರಿಬೇಕು, ಬೆಂಕಿ ಹಾಕಬೇಕು, ಆಗಲೇ ಇವ್ರ ಬುದ್ಧಿ ಬರುತ್ತೆ. ನುಗ್ಗಿ ಪರದೆ ಹರಿದು ಬೆಂಕಿ ಹಾಕ್ತು ಕೆಂಪೇಗೌಡ ರಸ್ತೆ ಅಲಂಕಾರ ಟಾಕೀಸ್ ಅಲ್ಲಿ ಒಳಗಡೆ. ಅದಾದ ಮೇಲೆ ನನ್ನನ್ನು ಬಂಧಿಸ್ರು, ಭಾಳ ಕೆಟ್ಟದಾಗಿ ಮಾತಾಡಿ ನನಗೆ ಬೂಡಿಸ್ನೇಟ್ ಹೊಡೆದ್ರು. ಅದಕ್ಕೆ ನಾನು ಎದುರಲಿಲ್ಲ, ಬೂಡಿಸ್ನೇಟ್ ಅಲ್ಲ, ಬಂದೂಕದೇಟ್ ಬಿದ್ದರು. ನನ್ನ ರಕ್ತ ಕನ್ನಡ ಲೂಯಿಸ್ ಎಚ್ಚರ, ಅವನು ಹೊಡಿಲ್ಲ. ನಾನು ಪೊಲೀಸ್ ಹುಡುಕ್ಲಿದ್ದಾನೆ, ಪೊಲೀಸ್ ಡ್ರೆಸ್ಲಿದ್ದರೆ ಹೊಡಿಬಾರ್ದು. ರಾಜ್ಯದಲ್ಲೇ ಒಂದು ಸಂಚಲನ ಆಯಿತು, ಬೆಂಗಳೂರಿನಲ್ಲೇ ಸಂಚಲನ ಆಯಿತು, ಶಾಸನಸಭೆಯಲ್ಲಿ ವಟಾಳ್ ನಾಗರಾಜ್ ಅವರಿಗೆ ಬೂಡಿಸ್ನೇಟ್ ಬಿದ್ದದ್ದು ಸರಿಯಿಲ್ಲ ಅಂಥೇಳಿ ಸಮಗ್ರ ಚರ್ಚೆ ಆಯಿತು. ಚರ್ಚೆಯಲ್ಲಿ ಭಾಳ ಜನ ಭಾಗವಹಿಸ್ತರು,
ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ರಾಮ್ ರಾವ್ ಅಂತೇಳಿ, ಎಂ ಇ ರಾಮ್ ರಾವ್ ಅಂತೇಳಿ ಎಲ್ಲರೂ ಬಹಿರಂಗವಾಗಿ ಕ್ಷಮೆ ಕೇಳ್ತಾರೆ. ನಮ್ಮ ಸರ್ಕಾರ ಇದ್ದು ಈ ಥರ ಆಗಬಾರ್ದಾಗಿತ್ತು, ಭಾಳ ಅನ್ಯಾಯ ಆಗಿದೆ, ವಟಾಳ ನಾಗರಾಜ್ ಅವರಿಗೆ ಅನ್ಯಾಯ ಆಗಿದೆ. ನಾವು ಇವತ್ತೇ ಯಾರ ಬೂಡಿಸ್ನೇಟ್ ಹೊಡೆದ್ರು ಆ ಅಧಿಕಾರಿಯಿಂದ ನಾನು ಬದಲಾವಣೆ ಮಾಡಿ ಡೆಲ್ಲಿಗೆ ಕಳಿಸ್ತೀನಿ ಅಂತ ಅವತ್ತು ತೀರ್ಮಾನ ಮಾಡ್ತಾರೆ. ನನ್ನ ಜನ್ಮದಿನ ಆಚರಣೆ ಯಾರಿಗೂ ಗೊತ್ತಿಲ್ಲ, ಆದರೆ ನಾನು ಆಚರಣೆ ಮಾಡ್ಕೊತಿಲ್ಲ. ನಾವು ಆಚರಣೆ ಮಾಡೋದು ಯಾವುದು ಅಂತಂದರೆ, ಬೂಡಿಸ್ನೇಟ್ ಬಿದ್ದ ದಿನವೇ ನಮ್ಮ ಜನ್ಮದಿನಾಚರಣೆ. ಬೂಡಿಸ್ನೇಟ್ ಬಿದ್ದ ದಿನಾಚರಣೆ ಅಂತಲೇ ನಾವು ಆಚರಣೆ ಮಾಡೋದು ಸೆಪ್ಟೆಂಬರ್ 7 ಇದೆಲ್ಲ ಭಾರಿ ನಡೆದೋಗಿದೆ. ನಿಮಗೆ ಕೆಂಪೇಗೌಡ ರಸ್ತೆಯಲ್ಲಿ ಚಿತ್ರರಂಗದವರು ನಾನು ಯಾರು ಅಂತ ಅವ್ರಿಗೆ ಗೊತ್ತಿದೆ ಇಲ್ವೋ? ಚಿತ್ರರಂಗದವ್ರು ಉಳಿದಿರೋದು, ಅವ್ರು ಉಸಿರಿರೋದು, ಚಿತ್ರ ನಟರಿಗೆ ಇವತ್ತು ಇಷ್ಟೊಂದು ಇದಾಗ್ತಾ ಇರೋದು ಕೆಂಪೇಗೌಡ ರಸ್ತೆಯಲ್ಲಿ ಥಿಯೇಟ್ರ್ಗಳಲ್ಲಿ ಸಿಕ್ಕಬೇಕಾದ್ರೆ ರಾಜ್ಕುಮಾರ್ ಚಿತ್ರಕ್ಕೆ ನಾನು ಇದು ಕೊಡಿಸ್ತೆ ಥಿಯೇಟ್ರು. ರಾಜ್ಕುಮಾರ್ ಚಿತ್ರ, ರಣಧೀರ ಕಂಠೀರವ ಚಿತ್ರ, ಆ ಚಿತ್ರಕ್ಕೆ ಥಿಯೇಟ್ರ್ ಇಲ್ಲ, ನಾನು ಕೊಡಿಸ್ತೆ ಥಿಯೇಟ್ರು. ಹಿಮಾಲಯ ಟಾಕೀಸ್ ಎಸ್ ಕೊಡಿಸ್ತಲ್ಲ ಹಾಕೋದು ರಣಧೀರ ಕಂಠೀರವ ಚಿತ್ರ, ಗೊತ್ತಾಯ್ತಾ? ಇದೆಲ್ಲ ನಮ್ಮ ಚಿತ್ರ ನಟರುಗಳು ಎಲ್ಲಿದ್ರು ಗೊತ್ತಾ? ಬೆಂಗಳೂರಲ್ಲಿದ್ದರಾ, ಮೈಸೂರಲ್ಲಿದ್ದರಾ, ಕರ್ನಾಟಕದಲ್ಲಿದ್ದರಾ, ಎಲ್ಲಿದ್ದರು? ಎಲ್ಲ ಮದ್ರಾಸ್ಲಿದ್ದರು. ನಾವೇ ಮದ್ರಾಸ್ಲಿರಬೇಡಿ, ಒಳ್ಳೆಯದಲ್ಲ, ಬನ್ನಿ ಬೆಂಗಳೂರಿಗೆ, ಕರೆದು 50,000 ರೂಪಾಯಿ ಒಂದು ಚಿತ್ರ ತೆಗೆದ್ರೆ ನಿಮಗೆ ಸಹಾಯಧನ ಸಬ್ಸಿಡಿ ಕೊಡಿಸ್ತೀವಿ ಅಂತೇಳಿ ಒತ್ತಾಯ ಮಾಡಿ ಆ ಕಾಲದಲ್ಲಿ ಸಬ್ಸಿಡಿ ಅನೌನ್ಸ್ ಮಾಡಿದ್ರು. ಪ್ರೀಮಿಯರ್ ಸ್ಟುಡಿಯೋ ಮೈಸೂರು ಬಸವರಾಜಯ್ಯ, ಈಗ ಅದೇನು ಹೋಟ್ಲ್ ಇಟ್ ಆಗಿ ಏನೋ ಹಾಳಾಗೋಗಿದೆ, ಆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಎಷ್ಟೊಂದು ಚಿತ್ರ ಡಿ ಶಂಕರ್ ಸಿಂಗ್ ಅಂತೇಳಿ ಈ ರಾಜೇಂದ್ರ ಬಾಬು ತಂದೆ ಅದ್ಭುತ 50,000ಕ್ಕೆಲ್ಲ ಒಂದೊಂದು ಚಿತ್ರ ತೆಗೆದರು ಆ ಕಾಲದಲ್ಲಿ, ಭಾಳ ಅದ್ಭುತ. ಮೈಸೂರಿನಲ್ಲಿ ಏ ಒಂದೊಂದು ಇದು ಹೇಳ್ತಾ ಇದ್ದಾರೆ, ಇದು ಎಲ್ಲೆಲ್ಲೋ ಹೋಗುತ್ತೆ ಸರ್. ಇಷ್ಟು 1,000 ಹೋರಾಟಗಳನ್ನ ಮಾಡಿದ್ದೀರಾ, ಮನೆಯವರು ಮಕ್ಕಳು ಯಾವತ್ತಾರು ಬೇಡಪ್ಪ ಸಾಕು ಅಂತ ಏನಾದ್ರು ಹೇಳಿದ್ರ? ನಮ್ಮ ಮಕ್ಕಳು ಅಂಥವ್ರಲ್ಲ, ನಮ್ಮ ಮನೆಯವರು ಅಂಥವ್ರಲ್ಲ, ಮತ್ತು ಅವ್ರು ಯಾರು ನಮಗೆ ವಿಧಾನಸೌಧ ಬೇಕು ಆ ಮನೆ ಬೇಕು ಅವೇನಿಲ್ಲ. ಅವ್ರು ಆರಾಮಾಗಿ ಊಟ ಮಾಡಿದ್ರು, ಮನೆಯಲ್ಲಿರೋರು ಸಾಹೇಬರು ಎಲ್ಲರೂ ಹೋಗಲಿ, ಎಲ್ಲರ ಬಂಧನ ಆಗಲಿ, ಏನಾರು ಹೋರಾಟ ಮಾಡಲಿ, ನಾವು ಅವರಿಗೆ ಯಾಕೆ ಹೋರಾಟ ಮಾಡಿದ್ರಿ, ಯಾಕೆ ಬಂದ್ರಿ, ಇಲ್ಲವೇ ಇಲ್ಲ, ಮನೆಗೆ ಎಷ್ಟೊತ್ತು ಬರ್ತಾರೆ ನೋಡ್ರಿ, ಬಂದ ತಕ್ಷಣ ಊಟಕ್ಕೆ ಹಾಕ್ಬಿಡಿ, ಊಟ ಮಾಡಲಿ, ಆರಾಮಾಗೆ ಮಲಿಕೊಳ್ಳಿ, ಬೆಳಿಗ್ಗೆ ಎಷ್ಟೊತ್ತು ಕೊತ್ತೀರ ಸ್ನಾನ ಮಾಡಿ ಹೋಗಲಿ. ನಮಗೂ ಅವ್ರು ಎಂದೂ ಪಾಪ ಅವ್ರು ಎಂದೂ ಪುಣ್ಯವಂತರು ನಮ್ಮನ್ನು ನೀವು ಯಾಕೆ ಹೋಗ್ತೀರಿ ಅಂತ ಕೇಳಲೇ ಇಲ್ಲ, ಕೇಳಲೇ ಇಲ್ಲ. ಓಕೆ, ಅಯ್ಯ ಕೇಳಲೇ ಇಲ್ಲ ಅನ್ನು ಸಪೋರ್ಟ್ ಮಾಡೋರು. ಒಂದು ಹಂತದಲ್ಲಿ ಶ್ರೀರಾಮ್ಪುರದಲ್ಲಿ ನಾವಿದ್ದೋ, ಬೆಂಗಳೂರು ಶ್ರೀರಾಮ್ಪುರದಲ್ಲಿ ನಮ್ಮ ತಾಯಿ ಇದ್ದರು, ನನ್ನ ತಂಗಿ ಇದ್ದರು. ಆವಾಗ ಒಂದು ಯಾವ್ದು ಭಾರಿ ಚಳವಳಿ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಆವಾಗ ರೀ ವಟಾಳ ನಾಗರಾಜ್ ಬಿಡಬೇಡಿ, ಅರೆಸ್ಟ್ ಮಾಡಿಬಿಡಿ. ಬೆಳಿಗ್ಗೆ 5 ಗಂಟೆಗೆ ಬಂದವರೇ ಪೊಲೀಸ್ನವರು, ನಮ್ಮ ತಾಯಿಯವರು ಪಾಪ ಎಷ್ಟು ಸೆನ್ಸಿಟಿವ್ ಅವರು ಅಂತ ತಾಯಿಯವರು ಬಂದರು. ಏನಪ್ಪ ಅಮ್ಮವರೇ ಈಗ ಸಾಹೇಬರ ಹತ್ರ ಮಾತಾಡಬೇಕು ಅಂತ ಅಂದರು. ಆಮೇಲೆ ನನಗೆ ಬಂದು ನಮ್ಮ ತಾಯಿ ಹೇಳಿದ್ರು ಈ ಥರ ಬಂದಿದ್ದಾರೆ ಏನು ಅಂತ. ಸುಮ್ಮನೆ ಇದ್ಬಿಡಿ, ಪೇಪರ್ ಕೊಡಿ, ಕೊಡ್ತಾ ಓದ್ತಾ ಇರಲಿ, ನಾನು ಹಿಂದ್ಗಡೆ ಎಲ್ಲೊಬ್ಬಗೆ ಹೋಗ್ತೀನಿ, ನಿಮ್ಮ ಪಾಡೋದು ನಿಮ್ಮ ಮಾತಾಡ. ಎಸ್, ರೂಮ್ನಿಂದ ಸ್ನಾನಗಳೆಲ್ಲ ಮಾಡಿಕೊಂಡು ಗೋಡೆ ಪಕ್ಕದಲ್ಲಿ ಗೋಡೆ ಇತ್ತು, ಗೋಡೆ ಯಾರು ಹೊಟ್ಟೆ ಹೋಗ್ತಿದ್ದೆ. ಇವರು 8:30 ಆದರೂ ಕೂತೇ ಇದ್ದಾರೆ, 9 ಆದರೂ. ಆಮೇಲೆ ತಾಯಿ ಎಲ್ಲಮ್ಮ ಸಾಹೇಬರು ಬರಲ್ವ, ಸಾಹೇಬರು ಹೋದ್ರಲ್ಲ ಅಂದರು. ಅಯ್ಯಯ್ಯೋ ಎಲ್ಲೋ ಎಲ್ಲೋದ್ರು ಎಲ್ಲೋದ್ರು, ಅಯ್ಯೋ ಕಂಪ್ಲೀಟ್ ಗೋಡೆ ಯಾರು ಹೋದೆ. ಏನು ದಿನ ಅಂದರೆ ನಮ್ಮ ತಾಯಿ ನನ್ನ ಬಗ್ಗೆ ಚಳವಳಿ ಮಾಡಲಿ ಅಂತಲಿ, ನನ್ನ ಹೆಂಡತಿ ಚಳವಳಿ ಮಾಡಲಿ ಅಂತಲಿ, ನನ್ನ ತಂಗಿ ಚಳವಳಿ ಮಾಡಲಿ ಅಂತೆ, ಇತ್ತೀಚಿನ ಮಕ್ಕಳು ಮಾಡಲಿ, ಅವ್ರು ಯಾವತ್ತೂ ನೀವು ಯಾಕೆ ಚಳವಳಿಗೆ ಹೋಗ್ತೀರಿ ಅಂತ ಕೇಳಲೇ ಇಲ್ಲ. ನಿಮ್ಗೇನಾರು ಅನಿಸಿದೆಯಾ ಸರ್ ಸಾಕಪ್ಪ ಚಳವಳಿ? ಇಲ್ಲ ಇಲ್ಲ ಇಲ್ಲ, ನನಗೆ 250 ವರ್ಷ ಮಾಡಬೇಕಲ್ಲ ಅಂತಿದೆ. ಏನು ಮಾಡೋದು ಅದಕ್ಕೆ ಅಂತ ದಿನ ಅದೇ ಇವತ್ತನೆ ನನಗೆ ಏನು ಮಾಡೋದು,
ಈ ರಾಜ್ಯ ಆಳ ಹೋಗ್ತಾ ಇದೆ, ಕನ್ನಡಿಗರ ಕೈ ಹೋಗ್ತಾ ಇದೆ, ಬೆಂಗಳೂರು ಕನ್ನಡ ಬಿಟ್ಟೋಯ್ತು, ಮೈಸೂರು ಆಯಿತು, ಎಲ್ಲ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಎಲ್ಲ ಹೊರಗಡೆಯವ್ರು ಬಂದು ಜಮೀನು ಮಾಡ್ತಾವ್ರೆ, ಎಲ್ಲ ಲೂಟಿ ಮಾಡ್ತಾವ್ರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲ ಪರಭಾಷೆಯವ್ರ ದಾಳಿ ಇಡೀ ಕರ್ನಾಟಕದ್ದಕ್ಕೆ. ಕನ್ನಡಿಗರ ಗತಿ ಏನು ಕೇಳೋರಿಲ್ವೇ? ನಾಳೆ ನಾವಿಲ್ಲದೆ ಇದ್ಮೇಲೆ ಅವ್ರು ಏನು ಕೇಳ್ತಾರೆ ಪಾಪ ಕನ್ನಡದವ್ರನ್ನ? ಅದಕ್ಕೆ ಇನ್ನು 50 ವರ್ಷ ಆದರೂ ಚಳವಳಿ ಮಾಡಬೇಕಲ್ಲ ಅಂತ ನನ್ನ ಆತ್ಮ ಶಕ್ತಿ ಕಾಡ್ತಾ ಇದೆ. ಇತ್ತೀಚೆಗೆ ಡಿಫ್ರೆಂಟ್ ಆಗಿ ಹೋರಾಟ ಮಾಡ್ತಿರಲ್ಲ, ಹೆಂಗ ಐಡಿಯಾಸ್ಗಳು ಬರುತ್ತೆ ನಿಮಗೆ? ಅದಕ್ಕೆ ನಾನಾಗ್ಲೇ ಹೇಳಿದೆ, ತಲೆ ಅನ್ನೋದು ಇದೆಯಲ್ಲ ಅಲ್ಲಿ ತಾನೇ ಅವಳು ಗೊತ್ತಾಗೋದು. ತಲೆ ಇರೋದು ನಮಗೇನು ಮಾಡಬೇಕು, ಏನು ಚಿಂತನೆ, ಅದು ನಮಗೆ ನಿರ್ದೇಶನ ಕೊಡುತ್ತೆ. ಆವಾಗ ಕಣ್ಣು ನೋಡುತ್ತೆ, ಬಾಯಿ ಮಾತಾಡುತ್ತೆ, ಆತ್ಮ ಶಕ್ತಿ ಕೊಡುತ್ತೆ. ಯಾವಾಗ? ಆವಾಗ ಒಬ್ಬೊಬ್ಬರು ಮನುಷ್ಯನು ಒಂದೊಂದು ಇದರಲ್ಲಿ ಮುಂದುವರಿತೀರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವಂದೇ ಆದಂಥ ಬುದ್ಧಿವಂತಿಕೆ ತಲೆ ಇರುತ್ತೆ, ಮೋಸ ಮಾಡೋನ್ಗೆ ಅದು ಇರುತ್ತೆ, ದರೋಡೆ ಮಾಡೋನ್ಗೆ ಅದು ಇರುತ್ತೆ, ಭಾರಿ ಲೂಟಿ ಮಾಡೋ ಅದು ಇರುತ್ತೆ, ಅವರವ್ರದೇ. ಬಟ್ ಇದು ಚಳುವಳಿ, ಇದಕ್ಕೆ ಒಂದು ಪ್ರಬುದ್ಧತೆ, ಪ್ರಾಮಾಣಿಕತೆ. ಈಗ 67ರಿಂದ ನಾನು ಏನು ಮಾಡ್ಬೋದಾಗಿತ್ತು? ಸಿಕ್ಕಾಬಟ್ಟೆ ನಾನು ಲೂಟಿ ಮಾಡ್ಬೋದಾಗಿತ್ತು, ಯಾರು ನಮ್ಮನ್ನು ಕೇಳ್ತಿರ್ಲಿಲ್ಲ, ಎಷ್ಟು ಬೇಕಾದ್ರು ಮಾಡ್ಬೋದಾಗಿತ್ತು. 64ರಿಂದ ಒಂದೇ ಸಮಕ್ಕೆ ಬೆಂಗಳೂರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದೀನಿ, ಅಸೆಂಬ್ಲಿ ಮೆಂಬರ್ ಆಗಿದ್ದೀನಿ. ಇಡೀ ಬೆಂಗಳೂರೇ ಎಲ್ಲಿ ಅಂದ್ರೆ ಖಾಲಿ, ಎಷ್ಟು ಜಾಗ ಮಾಡ್ಬೋದಾಗಿತ್ತು, 8,000 ಕೋಟಿ ಮಾಡ್ಬೋದಾಗಿತ್ತು. ಇವ್ಯಾವೂ ನಮ್ಮ ತಲೆಯಲ್ಲಿ ಪ್ಲ್ಯಾನ್ ಬರಲಿಲ್ಲ. ನಮ್ಮ ತಲೆಯಲ್ಲಿ ಏನಿದ್ದರೂ ಹೋರಾಟ ಮಾಡಬೇಕು, ಗಲಾಟೆ ಮಾಡಬೇಕು, ಕನ್ನಡಕ್ಕಾಗಿ ನುಗ್ಗಬೇಕು, ಕನ್ನಡ ಚಿತ್ರ, ಕನ್ನಡಿಗರು, ಇದೇ ನಮ್ಮ ತಲೆಯಲ್ಲಿ ಇತ್ತು ಹೊರತು ಏನೂ ಬರಲಿಲ್ಲ. ನಮಗೆ ಒಂಚೂರು ಯಾರ ಬಂದಿದ್ರೆ, ಒಂಚೂರು ಬಂದಿದ್ರು ಒಂದು 500 ಕೋಟಿ, ಒಂಚೂರು 500 ಕೋಟಿ ಪೂರ್ಣ ಬಂದಿದ್ರೆ 5,000 ಕೋಟಿ ಬೆಂಗಳೂರಲ್ಲಿ, ಗೊತ್ತಾಯ್ತಾ? ಏನು ನಾವೆಲ್ಲ ಅದಕ್ಕೆ ನಮ್ಮ ಅದೇನು ನಿಮ್ಗೆ ಸತ್ಯ ಹೇಳ್ತೀನಿ, ಯಾರೂ ನಮಗೆ ಎಳ್ಳು ಇಲ್ಲ, ಅಷ್ಟು ಪ್ರಾಮಾಣಿಕ ಇದ್ದರು ಹೋರಾಟ ಮಾಡೋರು. ಯಾರು ಬಂದು ಈಗ ನಮಗೆ ನಿಮ್ಗೆ ಹೇಳೋದಾದರೆ ಈ ಜಾರಕಬಂಡೆ ಕಾವಲ್ ಅಂತ ಸುಮ್ಮನೆ ಒಂದು ಅಂಥದ್ದು ಬೇಕಾದಷ್ಟು ಎಲ್ಲಿ ಅಂದರೆ ಇಸ್ಕಾನ್ ಟೆಂಪಲ್ ಹತ್ರ, ಅದೆಲ್ಲ ಜಾರಕಬಂಡೆಯಲ್ಲೇ ಕಂಪ್ಲೀಟ್. ಈವನ್ ಕಿರ್ಲೋಸ್ಕರ್ ಬಂತು ಆಮೇಲೆ ಇಸ್ಕಾನ್ ಟೆಂಪಲ್, ಅಲ್ಲಿ ಒಬ್ರು ಗೌಡರು ಬಂದರು ನನ್ನ ಹತ್ರಕ್ಕೆ. ಆ ಒಂದು ಅದು ಯಾವುದೋ ಹಳೆಯದು ಒಂದು ಸ್ಕೂಲ್ನಲ್ಲಿ ಒಂದು ರಾಜ್ಯೋತ್ಸವ ಮಾಡಿದ್ರು, ರಾಜ್ಯೋತ್ಸವ ಮಾಡಿ ನನ್ನ ರಾಜ್ಯೋತ್ಸವ ಕರೆದ್ರು. ಕರೆದು ಬರುವಾಗ, ಸರ್ ಏನಪ್ಪ ನೋಡಿ ಇಲ್ಲೊಂದು 5 ಎಕರೆ ಜಾಗ ಮಾಡ್ಬೋಣ, 25,000 ರೂಪಾಯಿ ಕೊಟ್ಬಿಡ್ತಾರೆ 5 ಎಕರೆ, 5 ಅಂಗ್ಲ ಅಲ್ಲ, ಈಗ 5 ಅಂಗ್ಲ 25,000 ರೂಪಾಯಿ ಸಿಗಲ್ಲ 5 ಎಕರೆ. ಏನ್ರಿ ಗೌಡ್ರೆ, ಊರೆಲ್ಲ ಬೈತಾ ಇದ್ದೀವಿ, ಭ್ರಷ್ಟರು ಲೂಟಿಕೋರರು ಅನ್ಯಾಯ ಮಾಡ್ತಾ ಇದ್ದಾರೆ, ಸಿಕ್ಕಾಬಡ ಬೈತಾ ಇದ್ದೀವಿ, ಯಾವನಾರ ಸಭೆಯಲ್ಲಿ ನೀವಲ್ಲಿ 5 ಎಕರೆ ತಗೊಂಡ್ರಲ್ಲ ಅಂದ್ಬಿಟ್ರೆ ಗತಿ ಏನು? ಇಲ್ವೇ ಇಲ್ಲ, ಪ್ರಾಮಾಣಿಕವಾಗಿರೋಣ, ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ, ಪ್ರಾಮಾಣಿಕ ಇದು ಅಂತ. ಪ್ರಾಮಾಣಿಕತೆಗೆ ಇವತ್ತು ಬೆಲ್ದಂಗೆ ಬೆಲೆ ಇಲ್ದಂಗಾಗಿದೆ, ಸತ್ಯಕ್ಕೆ ಬೆಲೆ ಇಲ್ದಂಗಾಗಿದೆ, ಮೋಸ ಅನ್ಯಾಯ ಹೋರಾಟಕ್ಕೆ ಚಳವಳಿಗೆ ರೈತರುಗಳಿಗೆ, ರೈತರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಯಾವುದ್ರ ಬಗ್ಗೆನೂ ಇವತ್ತು ಜನಕ್ಕೆ ಬೇಕಾಗೇ ಇಲ್ಲ. ದುಡ್ಡು ಓಟ್ ಗೆದ್ದಾಯಿತು, ಮಂತ್ರಿ ಲೂಟಿ ಇದೆ. ಒಬ್ಬ ಇವತ್ತು ಒಬ್ಬ ಪಾರ್ಲಿಮೆಂಟ್ ಮೆಂಬರ್, ಒಬ್ಬ ಮಂತ್ರಿ, ಒಬ್ಬ ರಾಜ್ಯಸಭಾ ಮೆಂಬರ್, ಒಬ್ಬ MLA ಪ್ರಾಮಾಣಿಕ ಅನ್ನೋಗ್ತೀರಿ ಇರೋದ್ರಲ್ಲಿ, ಸಿದ್ದರಾಮಯ್ಯ ಸ್ವಲ್ಪ ಇರೋದ್ರಲ್ಲಿ ಇರೋದ್ರಲ್ಲಿ ಇನ್ನು ಮುಗಿದ್ರೆ ಮುಗುತ್ತೀನಿ, ಇನ್ನೇನು ಯಾರು ಇಲ್ಲ, ಕ್ಲೋಸ್ ಕೊನೆ ಕೊಂಡಿ. ಸಿದ್ದರಾಮಯ್ಯನ ಹಿಡ್ಕೊಂಡು ಕೂತವರಲ್ಲ ಈಗ. ಅದು ಈಗ ಏನಾಗಿದೆ ಅಂತಂದರೆ, ಈ ED ಅವರಿಗೆ ಒಳ್ಳೆ ಗಾದೆ ಹೇಳ್ತಾರೆ,
ಮೀನು ಹಿಡಿದ್ರೆ ಸಮುದ್ರದಲ್ಲಿ ಹಿಡಿಬೇಕು. ಈ ಉಚ್ಚಲ್ಲಿ ಮೀನು ಹಿಡಿಯಕ್ಕೆ ಹೋಗಿದಾರಲ್ಲ ಅಂತಾರೆ, 10 ಸೈಟು 15 ಸೈಟು ಸಿದ್ದರಾಮಯ್ಯನಿಗೆ ಏನು ದೊಡ್ಡದಲ್ಲ. ಆ 100ರಷ್ಟು ಮಾಡಿರೋರು ಬಿಜೆಪಿಲು ಇದ್ದಾರೆ, ಕಾಂಗ್ರೆಸ್ಲು ಇನ್ನೂ ಇದ್ದಾರೆ, ಜೆ ಡಿ ಎಸ್ಲು ಇದ್ದಾರೆ, ಎಲ್ಲರೂ ಜೈಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಇದಿರ್ಬೋದು, 10 ಸೈಟು 15 ಸೈಟು. ಅದೇನು ಸಿದ್ದರಾಮಯ್ಯನಿಗೆ ಭಾರಿ ಅದೇನು ಸಾವಿರಾರು ಕೋಟಿ ಅಂತಲ್ಲ, ಮೂಡಾದಲ್ಲಿ ಲೂಟಿ ಎದ್ದೋಗಿದೆ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಬೇಕಾದಷ್ಟು. ಬಟ್ ಈಗ ಏನಾಗಿದೆ ಅಂತಂದರೆ ಅವ್ರಿಗೆ ಸಿದ್ದರಾಮಯ್ಯನ್ನು ಓಡಿಸ್ಬೇಕು, ಅದಕ್ಕೇನಾದ್ರು ಒಂದು ಬೇಕು, ಕಳ್ಳನಿಗೊಂದು ಪಿಳ್ಳೇನವ ಅಂತ ಹೇಳ್ತಾರೆ, ಏನೋ ಒಂದು ಬೇಕು ಇಟ್ಕೊಂಡಿದ್ದಾರೆ. ಇದ್ರ ಮೇಲೆ ಈಗ ಆ ಇ ಡಿ ಅವರು ಒಂದು ಹೇಳ್ತೀನಿ, ಅವರು ಪ್ರಾಮಾಣಿಕವಾಗಿದ್ದರೆ ಯೋಗ್ಯರಾಗಿದ್ದರೆ ಆ ಮೂಡಕ್ಕೆ ಬರ್ಬೋದಾ? ಅದು ಯಾವುದೊಂದು ಆಫೀಸ್ ಅದು, ಅಲ್ಲೋಗಿ ಎರಡು ದಿವಸ ಕೂತ್ಕೊಂಡು ಅದೇನು ವಿಧಾನಸೌಧ ಕೆಟ್ಟೋಯ್ತಾ, ಅಥವಾ ಪಾರ್ಲಿಮೆಂಟ್ ಕೆಟ್ಟೋಯ್ತಾ, ಅಥವಾ ಈ ನಮ್ಮಲ್ಲಿ ಯಾರು ಲೂಟಿಕೋರಿಲ್ವಾ, ಮಾಜಿ ಮಂತ್ರಿಗಳಿಲ್ವಾ ಯಾರು ನಮ್ಮಲ್ಲಿ? ಅವ್ರ ಆಸ್ತಿನೇ ನೋಡ್ಕೊಂಡ್ರೆ ಇದ್ರ ಹತ್ರ ಅಷ್ಟಾಗತ್ತಲ್ಲ. ನಾನೇನು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತೀವಿ ಅಂತಲ್ಲ, ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತಂದರೆ ಇದು ದ್ವೇಷದ ರಾಜಕಾರಣ ಆರಂಭ ಆಗ್ತಾ ಇದೆ, ಆರಂಭ ಆಗೋಗಿದೆ. ಚುನಾವಣೆ ವ್ಯವಸ್ಥೆ ಸರ್ವಬೇಕು, ಅದು ಸರ್ವೋದ್ರೆ ಆಡಳಿತ ಸರ್ವ ಹೋಗುತ್ತೆ, ಆಡಳಿತ ಸರ್ವ ಹೋದರೆ ನ್ಯಾಯಾಂಗ ಸರ್ವ ಹೋಗುತ್ತೆ, ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು. ಇದು ವಾಟಾಳ್ ನಾಗರಾಜ್ ಅವರು ಪೊಲಿಟಿಷಿಯನ್ ರಾಜಕೀಯ ವ್ಯಕ್ತಿ ಆಗಿಲ್ಲ ಅಂದರೆ ಏನಾಗ್ತಾ ಇದ್ರು? ನಾನು ಏನೇನೋ ಆಗ್ತಾ ಇದ್ದೆ, ನಾನು ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಬಾರ್ದು ಅಂತ ಕೂತೆ. ಇಲ್ಲದೇ ಇದ್ರೆ ನನಗಿರುವ ಆ ಒಂದು ಮುಂದಾಲೋಚನೆ, ನನಗಿರುವ ಆ ಒಂದು ಅದ್ಭುತವಾದಂಥ ಒಂದು ಚಿಂತನೆ, ನನಗಿರುವ ಒಂದು ಸ್ಥೈರ್ಯ ಶಕ್ತಿ, ಆತ್ಮಸ್ಥೈರ್ಯ ಆತ್ಮಶಕ್ತಿ ಇನ್ಯಾರಿಗೂ ಇಲ್ಲ ಅಂತ ನಾನು ಕಂಡಿದ್ದೀನಿ. ಆಗ ಇನ್ನು ಬೇರೆದಕ್ಕೆ ಸಂಗೀತದಲ್ಲಿ ಭಾರಿ ದೊಡ್ಡ ಮನುಷ್ಯನಾಯ್ತಿದ್ನೋ ಏನೋ, ಇನ್ನು ಏನೇನೋ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲೆಲ್ಲೋ ಆಗಿ ಇಡೀ ದೇಶದ ಭಾಳ ಉನ್ನತವಾದಂಥ ಯಾವ್ಯಾವುದೋ ಇದಕ್ಕೆ ಹೋಗ್ತಿದ್ದೋ ಏನೋ ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿಗಳು ಏನೇನಾಗ್ತಿವೋ, ನನಗಿರುವ ಇವತ್ತಿನ ಒಂದು ಆ ಚಿಂತನೆ, ನನಗಿರ್ತಕ್ಕಂಥದ್ದು ಇದೆಲ್ಲ ಯೋಚನೆ ಮಾಡಿದ್ರೆ ಕನ್ನಡ ಬಿಟ್ಟಿದ್ರೆ, ಆದರೆ ನನಗೇನೋ ಕನ್ನಡ ಅದೇ ಚಕ್ರವರ್ತಿ, ಕನ್ನಡ ಅದೇ ಮುಖ್ಯಮಂತ್ರಿ, ಕನ್ನಡ ಅದೇ ಪ್ರಶಸ್ತಿ, ಕನ್ನಡ ಅದೇ ಡಾಕ್ಟ್ರೇಟ್, ಇದೇ ಸರಿ ಅಂತ ಅದ್ಭುತವಾಗಿ ಇವತ್ತು ಕನ್ನಡ ಅನ್ನೋದನ್ನು ಏರು ಧ್ವನಿಯಲ್ಲಿ ಕೂಗೋದಕ್ಕೆ ನಮಗೆ ಗೌರವ ಬರುತ್ತೆ, ಶಕ್ತಿ ಬರುತ್ತೆ. ನೀವು ಹೋರಾಟದ ಬದುಕಲ್ಲಿದ್ದೀರಾ, ನಿಮ್ಗೆ ಇದುವರೆಗೂ ಏನಾದರೂ ಬೆದರಿಕೆ ಕರೆಗಳು ಬೆದರಿಕೆ ಆ ಥರ ಎಷ್ಟು ಬಂದಿರ್ಬೋದು? ಯಾವ ಭಾಳ ಹಿಂದೆಲ್ಲ ಭಾಳ ಬಂದಿದೆ ಬೆದರಿಕೆ, ಬೇಕಾದಷ್ಟು ಬಂದಿದೆ. ಈಗ ನನಗೆ ಎಸ್ಕಾರ್ಟೆ ಇದೆಯಲ್ಲ, ಇಪ್ಪತ್ತೈದು 30 ವರ್ಷದಿಂದ ಎಸ್ಕಾರ್ಟೆ ಇದೆ ಈಗ ನನಗೆ. ಎಂತೆಂಥ ಬೆದರಿಕೆಗಳು ಬಂದಿತ್ತು ನಿಮಗೆ? ಬಂದು ಬೇಕಾದಷ್ಟು ಬಂದಿದೆ, ಅದು ಈ ಕೊಲೆ ಬೆದರಿಕೆನೇ ಬಂದಿತ್ತು. ನಾವು ಮೀಟಿಂಗ್ ಮಾಡೋದನ್ನ ಮೀಟಿಂಗ್ ಸ್ಟೇಜ್ನೇ ಉರುಳಿಸ್ಬಿಡ್ತೀವಿ ಅಂತ ಎಲ್ಲ ಬಂದಿದೆ. ಅಂಥ ಟೈಮಲ್ಲಿ ಹೆಂಗನ್ಸುತ್ತೆ ನಿಮಗೆ? ಏನು ಅನಿಸಲ್ಲ, ಹೆದರಿಕೆ ಬೆದರಿಕೆ ಅಂದ ಏನು ಅಂತ ಗೊತ್ತೆ. ನಾನು ಯಾವಾಗಲೂ ಮೈಸೂರಿನಲ್ಲಿ ಗೌರ್ಮೆಂಟ್ ಹೌಸ್ ಗೆಸ್ಟ್ ಹೌಸ್ ಯಾವಾಗ ಗೆಸ್ಟ್ ಹೌಸ್ ಇಟ್ಕೊಳ್ಳೋದು, ನನಗಾಗಿ ಮೇಲ್ಗಡೆ ಒಂದು ರೂಮು, ನಾನು ರೂಮ್ನಲ್ಲಿ ಮೂರನೇ ರೂಮ್ ಮೇಲ್ ರೂಮ್ ಮಲಗಿದ್ದೀನಿ. ಇವರು ಈ ನಮ್ಮ ಗೌರ್ಮೆಂಟ್ ಹೌಸ್ನವರು ಆಮೇಲೆ ಎಲ್ಲೋ ದೆವ್ವ ಏನೇನು ಓಡಾಡುತ್ತೆ ಅಂತ ಸುಮ್ಮನೆ ಮಾತಾಡ್ತಾ ಇದ್ರು. ದೆವ್ವ ಓಡಾಡುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ರು. ಏ ನಾನು ಕೊಡ್ರೆ ಯಾರು ರೂಮು, ನಾನೇ ಮಲಗ್ತೀನಿ, ಅದು ಯಾವ ಭಯ ದೆವ್ವ ಬರ್ತದೆ ನೋಡೋಣ ಅಂತ ಮಲಗಿದೆ. ಏನೊಂದು ಭಾರಿ ಮಳೆ, ಒಂದು ದಿವಸ ಓಕೆ ಒಂದು ಶಬ್ದ ದಡ ದಡ ಅಂತಿತ್ತು. ಎಷ್ಟೊತ್ತಲ್ಲಿ? ರಾತ್ರಿ 1 ಗಂಟೆ. ಓ ಏನಿದು ದಡದ ಅವನೇ, ಅವನೇನೋ ದೆವ್ವ ಅಂದಿದ್ದಲ್ಲಪ್ಪ, ಇದೆಲ್ಲ ದೆವ್ವ ಏನು ಗ್ರಾಚಾರ. ನಾನು ಮಲಗಿದ್ದೆ, ಮಲಿಕಂಡೆ 5 ನಿಮಿಷದಲ್ಲಿ ಹೋಗ್ಲಿಲ್ಲ ಅಂತಂದರೆ ನೀನು ಬಿಡೋಲ್ಲ, ಹುಷಾರು. ಯಾರಿಗೆ ಎದುರಿಸೋದು ನೀನು? ನನಗೆ ಎದುರಿಸ್ತೀಯ ನೀನು? ನಾನು
ನಾನು ದೆವ್ವನೇ ಅಂತ ನಾನು ತಿಳ್ಕೊಂಡಿದ್ದೆ. ಅವರು ದೆವ್ವ ಇದೆ ಸರ್ ಅಂತ ಅವರು ಅಂದ್ಬಿಟ್ಟಿದ್ದಾರೆ. ಇನ್ನೂ ತಿರುಗಿ ದಡದಡ ಅಂತಿತ್ತು. ಓ ಇದು ಸರಿಯಿಲ್ಲ, ನಿನಗೆ ವದೆಯವರೆಗೂ ಹಳ್ಳಿ ಕಡೆ ಏನು ಹೇಳ್ತಾರೆ ಅಂದರೆ ದೆವ್ವ ಬರಬಾರ್ದು ಅಂಥೇಳಿ ಈ ಮಂಚದ ಸುತ್ತ ಪಾದರಕ್ಷೆ ಬಿಡ್ತಾರೆ. ನಾನು ಏ ಪಾದರಕ್ಷೆನೂ ಬಿಟ್ಟಿದ್ದೀನಿ ಅಕ್ಕಪಕ್ಕ ಎಲ್ಲಿ ಬರೋದು ನೀನು ಅಂತ ನಾನು. ಆಮೇಲೆ ಇದು ಒಳ್ಳೆ ಕಥೆ ಆಯ್ತಲ್ಲ ಅಂದ್ಬಿಟ್ಟು ಇನ್ನೂ ದಡ ದಡ ಅಂತು, ಇಲ್ಲ ನೀನು ಬಿಡಲ್ಲ ಅಂತ ಎದ್ದು ಕಿಟಕಿ ಹತ್ರಕ್ಕೆ ಹೋಗ್ತೀನಿ. ಮಳೆ ಕಿಟಕಿ ಲಟ್ಟ ಲಟ್ ನೋಡ್ಕತ್ತಾರೆ. ಅಯ್ಯೋ ಏ ಇದು ಭ್ರಮೆ, ಇದು ಭ್ರಮೆ, ಇದೇ ದೇವ. ಅದರಿಂದ ಇಂಥವು ಬೇಕಾದಷ್ಟು